हेलो स्टूडेंट्स, वेलकम टू साई स्टडी सर्कल. इनकम फ्रम प्रोफेशन बगे प्रीवियस वीडियोस अल्ली ओंदेरडु मूर वीडियोस हाकिद्दे. अदरल्ली इंट्रोडक्शन पार्ट 2013 क्वेश्चन पेपर 2014 रिपीटर क्वेश्चन पेपर माडिद्दे. इवत्तु 2016 अल्ली 6 मार्क्स गे नमगे याव रीति इनकम फ्रम प्रोफेशन प्रॉब्लम कोट्टिद्दारे अंत नोडोण. मिस्टर वकील हैज द फॉलोइंग रेसिस्टेंस पेमेंट्स फॉर द इयर एंडेड 31st March 2019. Compute his professional income. Receipt side alli consultation fee, drafting charges, dividend received, lectures in law college as a guest faculty, gift from clients. Office rent, salary to juniors and staff, car expenses 25% personal, books annual, contribution to PPF Public Provident Fund. ಇಷ್ಟು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ನಾವು ಯಾವಾಗ್ಲೂ ಅಷ್ಟೇ ಇನ್ಕಮ್ ಫ್ರಮ್ ಪ್ರೊಫೆಷನ್ ಗೆ ಪ್ರಾಬ್ಲಮ್ ನಲ್ಲಿ ನಮಗೆ ಯಾವಾಗ್ಲೂ 99.99% ಏನ್ ಕೊಟ್ಟಿರ್ತಾರೆ, ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಕೊಟ್ಟಿರ್ತಾರೆ. ಹಾಗಾದ್ರೆ ನಮಗೆ ಕೊಟ್ಟಿರ್ತಕ್ಕಂತ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ರೆಸಿಪ್ಟ್ಸ್ ಅಲ್ಲಿ ಇಲ್ಲಿ ಮಿಸ್ಟರ್ ವಕೀಲ್ ಅಂತ ಹೇಳ್ತಿದ್ದಾರೆ. ವಕೀಲ್ ಅಂತ ಹೇಳಿದ್ರೆ ಈಸ್ ಅ ಲಾಯರ್. ಒಬ್ಬ ಲಾಯರ್ ಗೆ ರೆಸಿಪ್ಟ್ ಸೈಡ್ ಅಲ್ಲಿ ಯಾವ್ಯಾವ ತರ ಇನ್ಕಮ್ ಇರುತ್ತೆ ಅದನ್ನ ಮಾತ್ರ ನಾವು ತಗೊಳ್ಬೇಕಾಗುತ್ತೆ. ನೋಡಿ, ರೆಸಿಪ್ಟ್ಸ್ ಅಂದ್ರೆ ದುಡ್ಡು ಕ್ಯಾಶ್ ಬರ್ತಾ ಇರೋದು, ಕ್ಯಾಶ್ ಮಿಸ್ಟರ್ ವಕೀಲ್ಗೆ ಬರ್ತಾ ಇರೋದು. ಆ ಬರೋ ಕ್ಯಾಶ್ ಎಲ್ಲ ಇನ್ಕಮ್ ಆಗಿರೋದಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಆ ರೆಸಿಪ್ಟ್ಸ್ ಅಲ್ಲಿ ಯಾವ್ದಾವ್ದು ಇನ್ಕಮ್ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಅದೇ ತರ ಪೇಮೆಂಟ್ಸ್ ಅಲ್ಲೂ ಕೂಡ ಅಷ್ಟೇ. ಎಷ್ಟೊಂದು ಪೇಮೆಂಟ್ಸ್ ಕೊಟ್ಟಿದ್ದಾನೆ ಇಲ್ಲಿ, ಆ ಪೇಮೆಂಟ್ಸ್ ಅಲ್ಲಿ ಮಿಸ್ಟರ್ ವಕೀಲ್ಗೆ ಆಗಿರ್ತಕ್ಕಂತ ಎಕ್ಸ್ಪೆನ್ಸಸ್ ಏನು ಅದನ್ನ ಮಾತ್ರ ನೋಡ್ಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ನಾನೊಂದು ಫಾರ್ಮೆಟ್ ಅನ್ನು ಡ್ರಾ ಮಾಡ್ತೀನಿ. ಸೊ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಓಕೆನಾ? ಇದರಲ್ಲಿ ಫಸ್ಟ್ ನಾನು ಇನ್ನರ್ ಕಾಲಮ್ ಔಟರ್ ಕಾಲಮ್ ಅಮೌಂಟ್ ಹಾಕ್ತೀನಿ. ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಕರಿತೀವಿ. ಸಿ, ವೆನ್ ಎವರ್ ನಾವು ಯಾವಾಗ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಕ್ಕೆ ಕಂಪ್ಯೂಟ್ ಮಾಡಕ್ಕೆ ಹೊರಡ್ತೀವಿ, ನಾವು ಯಾವಾಗ್ಲೂ ಅಷ್ಟೇ ಮೊದಲನೇದು ಪ್ರೊಫೆಷನಲ್ ಇನ್ಕಮ್ಸ್ ಏನೇನಿದೆ ಹಾಗೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕಾಗುತ್ತೆ. ಈಗ ಫಸ್ಟ್ ಪ್ರೊಫೆಷನಲ್ ಇನ್ಕಮ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಪ್ರೊಫೆಷನಲ್ ಇನ್ಕಮ್ಸ್ ನ ನೋಡ್ಬೇಕಾದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಕ್ವಶನ್ ಅಲ್ಲಿ ರೆಸಿಪ್ಟ್ ಸೈಡ್ ಅಲ್ಲಿ ಏನೇನಿದೆ ಅಂತ ನೋಡ್ಬೇಕಾಗುತ್ತೆ. ಆ ಇರೋ ಐಟಮ್ಸ್ ಅಲ್ಲಿ ಯಾವ್ದಾವ್ದು ಇನ್ಕಮ್ ಪ್ರೊಫೆಷನಲ್ ಗೆ ಸಂಬಂಧಪಟ್ಟಿರೋ ಇನ್ಕಮ್ ಯಾವ್ದು ಅಂತ ನೋಡ್ಬೇಕಾಗುತ್ತೆ. ಫಸ್ಟ್ ಕನ್ಸಲ್ಟೇಷನ್ ಫೀ ಅಂತ ಹೇಳ್ತಿದ್ದಾರೆ. ಸಿ, ಒಬ್ಬ ಲಾಯರ್ಗೆ ವಕೀಲ್ಗೆ ಏನ್ ಇನ್ಕಮ್ ಇರುತ್ತಪ್ಪ ಅಂದ್ರೆ ಅವರ ಯಾರಾದ್ರೂ ಕ್ಲೈಂಟ್ ಬಂದಾಗ ಕನ್ಸಲ್ಟ್ ಮಾಡಿದಾಗ ಕನ್ಸಲ್ಟೇಷನ್ ಫೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ಅದು ಒಬ್ಬ ಲಾಯರ್ಗೆ ಇನ್ಕಮ್ ಆಗಿರೋದ್ರಿಂದ ನಾವು ಕನ್ಸಲ್ಟೇಷನ್ ಫೀನ ಓಕೆನಾ ಇನ್ಕಮ್ ಅಂತ ತಗೋಬಹುದು. ಕನ್ಸಲ್ಟೇಷನ್ ಫೀ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಅಂದ್ರೆ 2 lakh rupees ಅಷ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಡ್ರಾಫ್ಟಿಂಗ್ ಚಾರ್ಜಸ್. ನೋಡಿ, ಒಬ್ಬ ಲಾಯರ್ಗೆ ಯಾವ ತರ ಇನ್ಕಮ್ ಇರುತ್ತಪ್ಪ ಅಂದ್ರೆ ಈಗ ಅವರ ಕ್ಲೈಂಟ್ ಅವರ ಕಕ್ಷಿದಾರ ಆ ಲಾಯರ್ಗೆ ಕಕ್ಷಿದಾರ ಯಾರಿದ್ದಾರೆ ಅವ್ರು ಬಂದು ಅವ್ರ ಕೇಸ್ ಬಗ್ಗೆ ಅಥವಾ ಅವರ ಕಾನೂನಿನ ತೊಡಕುಗಳ ಬಗ್ಗೆ ಹೇಳಿದಾಗ ಅದನ್ನೆಲ್ಲ ಒಂದು ಪೇಪರ್ ಅಲ್ಲಿ ಬರ್ಕೊಂಡು ಅದನ್ನ ನೀಟಾಗಿ ಡ್ರಾಫ್ಟ್ ಮಾಡಿ ಅದನ್ನ ಟೈಪ್ ಮಾಡೋದಕ್ಕೆ ಟೈಪ್ ರೈಟರ್ಗೆ ಕೊಡ್ತಾರೆ. ಓಕೆನಾ? ಸೊ ಅದಕ್ಕೆ ಲಾಯರ್ಗೆ ಯಾರು ಯಾರಿಂದ ದುಡ್ಡು ತಗೊಳ್ತಾರೆ ಅದು ಅವರ ಕ್ಲೈಂಟ್ ಇಂದ ಅವರ ಕಕ್ಷಿದಾರನಿಂದ ತಗೊಳ್ಳೋದ್ರಿಂದ ಡ್ರಾಫ್ಟಿಂಗ್ ಚಾರ್ಜಸ್ ಕೂಡ ಇನ್ಕಮ್ ಆಗುತ್ತೆ. ಡ್ರಾಫ್ಟಿಂಗ್ ಚಾರ್ಜಸ್ ಎಷ್ಟಿದ್ಯಪ್ಪ ಅದು ಅಂದ್ರೆ 1,50,000 rupees ಡ್ರಾಫ್ಟಿಂಗ್ ಚಾರ್ಜಸ್ ಇದೆ. ನೆಕ್ಸ್ಟ್ ಡಿವಿಡೆಂಡ್ ರಿಸೀವ್ಡ್ ಅಂತ ಇದೆ. ನೋಡಿ, ಒಬ್ಬ ಲಾಯರ್ಗೆ ಖಂಡಿತ ಡಿವಿಡೆಂಡ್ ಅನ್ನೋದು ಪರ್ಸನಲ್ ಇನ್ಕಮ್ ಆಗಿರುತ್ತೆ. ಹಾಗೆ ಈ ಡಿವಿಡೆಂಡ್ ರಿಸೀವ್ಡ್ ಅನ್ನೋ ಇನ್ಕಮ್ ಅನ್ನ ನಾವು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತಗೊಳ್ಳಲ್ಲ. ಎಲ್ಲಿ ತಗೊಳ್ತೀವಿ ಅಂದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ತಗೊಳ್ತೀವಿ. ಟ್ಯಾಕ್ಸ್ ಮಾಡ್ತೀವಿ, ಬಟ್ ಆದ್ರೆ ಈ ಹೆಡ್ ಅಲ್ಲಿ ಅಂದ್ರೆ ಇನ್ಕಮ್ ಫ್ರಮ್ ಪ್ರೊಫೆಷನ್ ಹೆಡ್ ಅಲ್ಲಿ ಮಾಡೋದಿಲ್ಲ.
ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಮಾಡೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ತಗೊಳ್ಳೋದಿಲ್ಲ ಹಾಗೆ ಲೆಕ್ಚರರ್ಸ್ ಇನ್ ಲಾ ಕಾಲೇಜ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ಅಂತ ಹೇಳ್ತಾರೆ ನೋಡಿ ಇವರು ಲಾಯರ್ ಚೆನ್ನಾಗಿ ಲಾ ಸಬ್ಜೆಕ್ಟ್ ಗೊತ್ತಿದೆ ಇವರು ಏನು ಮಾಡಿದ್ರೆ ಬಿಸ್ನೆಸ್ ರೆಗ್ಯುಲೇಷನ್ ಆ ರೆಗ್ಯುಲೇಷನ್ ಈ ಲಾ ಅಂತ ಹೇಳಿ ಒಂದಷ್ಟು ಲಾ ಸಬ್ಜೆಕ್ಟ್ಸ್ ಅನ್ನ ಯಾವುದೋ ಒಂದು ಕಾಲೇಜ್ ಅಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಗೆಸ್ಟ್ ಲೆಕ್ಚರ್ ಕೊಟ್ಟು ಒಂದು 20,000 ರೂಪೀಸ್ ಅಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ಆಗುವ ಹಾಗಿಲ್ಲ ಸರ್ ಅವರು ಲಾಯರ್ ಅಲ್ವಾ ಸರ್ ಹೋಗಿ ಪಾಪ ಲಾ ಸಬ್ಜೆಕ್ಟ್ ಅನ್ನು ಪಾಠ ಮಾಡಿರೋದು ಅದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತಗೋಬಹುದಲ್ಲ ಅಂದ್ರೆ ಇಲ್ಲ ಸಿ ಎನಿ ಲೆಕ್ಚರ್ಸ್ ಆಸ್ ಎ ಗೆಸ್ಟ್ ಫ್ಯಾಕಲ್ಟಿ ಇಟ್ ಶುಡ್ ಬಿ ಟ್ಯಾಕ್ಸ್ಡ್ ಅಂಡರ್ ದ ಹೆಡ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಮಾತ್ರ ಆಗಿರುತ್ತೆ ಸಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಅದನ್ನ ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಲ್ಲಿ ತಗೊಳ್ಳೋದಿಲ್ಲ ಅದಕ್ಕೆ ಈ ಪಾಯಿಂಟ್ ನ ತಗೊಳ್ಳೋದಿಲ್ಲ ನೆಕ್ಸ್ಟ್ ಗಿಫ್ಟ್ ಫ್ರಮ್ ಕ್ಲೈಂಟ್ಸ್ ಅಂತ ಇದೆ ಖಂಡಿತ ಯಾವುದೋ ಒಂದು ಕಕ್ಷಿದಾರನಿಗೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ ಆ ಕಕ್ಷಿದಾರ ಆ ಕ್ಲೈಂಟ್ ಓಕೆ ತುಂಬಾ ಖುಷಿಯಾಗಿ ಒಂದು 30,000 ರೂಪೀಸ್ ಅಷ್ಟು ಗಿಫ್ಟ್ ಕೊಟ್ಟಿದ್ದಾರೆ ಸೊ ಅದನ್ನ ನಾವು ಬೇಕಾದ್ರೆ ಏನಂತ ಹೇಳ್ಬೋದು ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಹೇಳ್ಬೋದು ಗಿಫ್ಟ್ ಫ್ರಮ್ ಕ್ಲೈಂಟ್ 30,000 ರೂಪೀಸ್ ಸೊ ಈ ಮೂರು ಪ್ರೊಫೆಷನಲ್ ಇನ್ಕಮ್ಸ್ ಆಗುತ್ತೆ ಸೊ ಟೋಟಲ್ ಆಗಿ 3,80,000 ರೂಪೀಸ್ ಅಷ್ಟು ಇನ್ಕಮ್ ಇದೆ ಇದರಲ್ಲಿ ನಾವು ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕಾಗುತ್ತೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವ್ದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಇದಕ್ಕೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನೋಡಬೇಕು ಅಂದ್ರೆ ಪೇಮೆಂಟ್ ಸೈಡ್ ಅಲ್ಲಿ ನೋಡಬೇಕಾಗುತ್ತೆ ನಮ್ಗೆ ಕೊಟ್ಟಿರೋ ಕ್ವಶನ್ ಅಲ್ಲಿ ಮೊದಲನೇದು ಆಫೀಸ್ ರೆಂಟ್ ಲಾಯರ್ಗೆ ಅಂತ ಒಂದು ಆಫೀಸ್ ಇದೆ ಅದಕ್ಕೆ ರೆಂಟ್ ಕೊಟ್ಟಿದ್ದಾರೆ ಖಂಡಿತ ಅದು ಏನಾಗುತ್ತೆ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಆಫೀಸ್ ರೆಂಟ್ 1,20,000 ನೆಕ್ಸ್ಟ್ ಸ್ಯಾಲರಿ ಟು ಜೂನಿಯರ್ಸ್ ಅಂಡ್ ಸ್ಟಾಫ್ ಅಂತ ಇದೆ ಸೊ ಅದು ಕೂಡ ಸ್ಯಾಲರಿ ಟು ಜೂನಿಯರ್ಸ್ ಅಂಡ್ ಸ್ಟಾಫ್ ಸುಮಾರು 84,000 ರುಪೀಸ್ ಅಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅದು ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಕಾರ್ ಎಕ್ಸ್ಪೆನ್ಸಸ್ ಅಂತ ಇದೆ ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ನೋಡಿ ಟೋಟಲ್ ಕಾರ್ ಎಕ್ಸ್ಪೆನ್ಸಸ್ ಬಂದು 40,000 ರುಪೀಸ್ ಆಗಿದೆ ಓಕೆನಾ ಇದರಲ್ಲಿ 25% ಅಷ್ಟು ಕಾರ್ ಅನ್ನ ಸ್ವಂತಕ್ಕೆ ಅಂತ ಬಳಸ್ಕೊಂಡಿದ್ದಾರೆ ನೋಡಿ ಕಾರ್ ಅಂದ್ಮೇಲೆ ಸ್ವಂತಕ್ಕೂ ಪ್ರೊಫೆಷನ್ಗೂ ಎರಡಕ್ಕೂ ಯೂಸ್ ಮಾಡಿದ್ದಾರೆ ಇದರಲ್ಲಿ ಸ್ವಂತಕ್ಕೆ ಎಷ್ಟು ಬಳಸ್ಕೊಂಡಿದ್ದಾರೆ ಅಂತ ಅಂದ್ರೆ 25% ಬಳಸ್ಕೊಂಡಿದ್ದಾರಂತೆ ಹಾಗಾದ್ರೆ ಇನ್ನ 75% ಏನಕ್ಕೆ ಬಳಸ್ಕೊಂಡಿರ್ತಾರೆ ಪ್ರೊಫೆಷನ್ಗೆ ಸಂಬಂಧಪಟ್ಟಿರೋದ್ರಿಂದ ಪ್ರೊಫೆಷನ್ಗೆ ಯೂಸ್ ಮಾಡಿಕೊಂಡಿರೋದ್ರಿಂದ ನಾವಿಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ತಗೊಳ್ತಾ ಇರೋದ್ರಿಂದ 30,000 ರುಪೀಸ್ ನ ಅವನು ಕಾರ್ ನ ಪ್ರೊಫೆಷನ್ಗೆ ಅಂತ ಯೂಸ್ ಮಾಡಿಕೊಂಡಿದ್ದಾರೆ ಸೊ 40,000 × 75% ನೆಕ್ಸ್ಟ್ ಬುಕ್ಸ್ ಅಂತ ಹೇಳಿದ್ದಾರೆ ನಾವು ಬುಕ್ಸ್ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಬರಬೇಕಾಗಿರೋದು ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಅಂತ ಹೇಳಬೇಕು ನೋಡಿ ಟೋಟಲ್ ಡಿಪ್ರಿಸಿಯೇಷನ್ ಅಥವಾ ಟೋಟಲ್ ಬುಕ್ಸ್ ಪರ್ಚೇಸ್ ಮಾಡೋದು 10,000 ರುಪೀಸ್ಗೆ ಇದು ಆನ್ಯುವಲ್ ಆಗಿರೋದ್ರಿಂದ 100% ಡಿಪ್ರಿಸಿಯೇಷನ್ ಕೊಡ್ತೀವಿ ಸೊ ದೇರ್ ಫೋರ್ ಕಂಪ್ಲೀಟ್ 10,000 ರುಪೀಸ್ ಆಫ್ ಬುಕ್ಸ್ ಪರ್ಚೇಸ್ ವಿಲ್ ಬಿ ದ ಎಕ್ಸ್ಪೆನ್ಸಸ್ ಫಾರ್ ದ ಪ್ರೊಫೆಷನ್ ನೆಕ್ಸ್ಟ್ ಈಸ್ ಓಕೆ ಕಾಂಟ್ರಿಬ್ಯೂಷನ್ ಟು ಪಿಪಿಎಫ್ ಸಿ ವಾಟ್ ಈಸ್ ಪಿಪಿಎಫ್ ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಯಾರು ಸೆಲ್ಫ್ ಎಂಪ್ಲಾಯ್ಡ್ ಇರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಕಂಪನಿ ಅವರ ಎಂಪ್ಲಾಯರ್ ಇರೋದಿಲ್ಲ ಅದಕ್ಕೆ ಇವರು ವಕೀಲ್ ಲಾಯರೇ ಕೂಡ ಲಾಯರ್ಗೆ ಯಾವುದೋ ಒಂದು ಬ್ಯಾಂಕ್ ಅಲ್ಲಿ ಒಂದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅನ್ನ ಓಪನ್ ಮಾಡಿ ಪ್ರತಿ ವರ್ಷ 15,000 ರುಪೀಸ್ ಅಷ್ಟು ಅವರು ರಿಟೈರ್ಮೆಂಟ್ ಬೆನಿಫಿಟ್ ಗೆ ಅಂತ ಹೇಳಿ ಒಂದಷ್ಟು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅದು ಯಾವುದೇ ಕಾರಣಕ್ಕೂ ಎಕ್ಸ್ಪೆನ್ಸಸ್ ಆಗಲ್ಲ ಅದು ಇನ್ಕಮ್ ಆಗುತ್ತೆ ಸೊ ದೇರ್ ಫೋರ್ ಯಾವುದೇ ಕಾರಣಕ್ಕೂ ಇಲ್ಲಿ ತಗೊಳ್ಬಾರದು ನೆಕ್ಸ್ಟ್ ಪಾಯಿಂಟ್ ಓಕೆ ನೆಕ್ಸ್ಟ್ ಪಾಯಿಂಟ್ ಈಸ್ ಫಸ್ಟ್ ಎಲ್ಲ ಆಗೋಯ್ತು ಟೋಟಲ್ ಮಾಡ್ತಾ ಇದ್ದೀನಿ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 12,14,2,44,000 ರುಪೀಸ್ ನ ಮೈನಸ್ ಮಾಡ್ತಾ ಇದ್ದೀನಿ ಯಾಕೆ ಅಂದ್ರೆ ಇಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ಮೈನಸ್ ಮಾಡಬೇಕಾಗಿದೆ ಹಾಗಾದ್ರೆ ಬರ್ತಕ್ಕಂಥದನ್ನ 1,36,000 ರುಪೀಸ್ ನ ನಾನು ಏನಂತ ಕರಿಬಹುದು ಇನ್ಕಮ್ ಫ್ರಮ್ ಪ್ರೊಫೆಷನ್
ಅಂತ ಕರೀಬಹುದು ಇದಕ್ಕೆ ಎಸ್ ಮಾರ್ಕ್ಸ್ 6 ಮಾರ್ಕ್ಸ್ 2016 ಅಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್ ಓಕೆನಾ ಐ ಹೋಪ್ ಎಲ್ಲರಿಗೂ ಕ್ಲೀನ್ ಆಗಿ ಅರ್ಥ ಆಗಿದೆ ಅನ್ಸುತ್ತೆ ಕಾಪಿ ಮಾಡ್ಕೊಳ್ಳಿ ಮತ್ತೆ ದಯವಿಟ್ಟು ನಮ್ಮ ಚಾನೆಲ್ ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಆ ಬೆಲ್ ಐಕಾನ್ ನ ಒತ್ತಿಲ್ಲ ಅಂತ ಹೇಳಿದ್ರೆ ಓಕೆನಾ ಬೆಲ್ ಐಕಾನ್ ನ ಒತ್ತಿ ಸೋ ದಟ್ ನನ್ನ ಹೊಸ ವಿಡಿಯೋಗಳು ಏನಾದರೂ ಮಾಡಿ ನಾನು YouTube ಗೆ ಬಿಟ್ಟಾಗ ನಿಮಗೆ ಅದು ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಅದನ್ನ ನೀವು ನೋಡಬಹುದಾಗಿದೆ ಎಷ್ಟೋ ಜನ ಹುಡುಗರು ಸರ್ ಆ ವಿಡಿಯೋ ಇಲ್ಲ ಈ ವಿಡಿಯೋ ಇಲ್ಲ ಅಂತ ಹೇಳ್ತಾ ಇರ್ತೀರಾ ದಯವಿಟ್ಟು ನಾನು ಬೆಲ್ ಐಕಾನ್ ನ ಒತ್ತಿಕೊಂಡ್ರೆ ಒತ್ತಿದ್ರೆ ಖಂಡಿತ ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರುತ್ತೆ ಇಟ್ ಬಿಕಮ್ಸ್ ಈಸಿ ಫಾರ್ ಯು ಟು ಫಾಲೋ ಮೀ ಓಕೆ ಥ್ಯಾಂಕ್ ಯು ಸೋ ಮಚ್